ಇನ್ನ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿರುವಂತಹ ಜಿಲ್ಲೆ ಅದು ದಾವಣಗೆರೆಯಲ್ಲಿ. ಯಾಕೆಂದ್ರೆ ದಾವಣಗೆರೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಒಂದೇ ದಿನ 22 ಏರಿಕೆ ಆದಂತಹ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ ಸೋಂಕಿತರ ಸಂಖ್ಯೆ 32 ಆದಂತಾಯ್ತು. ಇದರಲ್ಲಿ ಇಬ್ರು ಸಾವನ್ನಪ್ಪಿದ್ದಾರೆ, 32ರಲ್ಲಿ ಇಬ್ರು ಸಾವನ್ನಪ್ಪಿದ್ದಾರೆ, ಇನ್ನ ಇಬ್ಬರು ಗುಣಮುಖರಾಗಿರುವಂತದ್ದು. ನಾವು ಉಳಿದಿರುವಂತಹ ಆಕ್ಟಿವ್ ಕೇಸಸ್ ಗಳು 28, ದಾವಣಗೆರೆ 2 29 ಜನರಿಗೆ ಕೊರೋನಾ ಸೋಂಕು ತಗಲಿರುವಂತದ್ದು. ಬೆಣ್ಣೆ ನಗರಿಯಲ್ಲಿ ಒಟ್ಟು 32 ಕೊರೋನಾ ಕೇಸ್ಗಳು ದಾಖಲಾದಂತಾಗಿದೆ. ಪೇಷಂಟ್ ನಂಬರ್ 623 ಬಿಟ್ಟು ಪೇಷಂಟ್ ನಂಬರ್ 556 ಮತ್ತೆ ಪೇಷಂಟ್ ನಂಬರ್ 533ರಿಂದಲೇ 29 ಜನರಿಗೆ ಸೋಂಕು ತಗುಲಿದಂತಾಗಿರುವಂತದ್ದು. ಅಂದ್ರೆ ಇಲ್ಲಿ ಪೇಷಂಟ್ ನಂಬರ್ 533ರಿಂದ 20 ಜನರಿಗೆ ಸೋಂಕು ತಗುಲಿದ್ರೆ, ಇನ್ನ ಪೇಷಂಟ್ ನಂಬರ್ 556ರಿಂದ 7 ಜನರಿಗೆ ಸೋಂಕು ತಗಲಿರುವಂತದ್ದು. ಸೊ ಟೋಟಲ್ 29 ಜನರಿಗೆ ಇವರಿಬ್ಬರಿಂದ ಸೋಂಕು ಹರಡಿದೆ. ದಾವಣಗೆರೆಯಲ್ಲಿ 1137 ಸ್ಯಾಂಪಲ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಇದರಲ್ಲಿ 847 ನೆಗೆಟಿವ್ ಬಂದಿದ್ದು 269 ರಿಸಲ್ಟ್ ಬಾಕಿ ಬರಬೇಕಾಗಿದೆ. 61 ಜನರನ್ನ ಐಸೋಲೇಷನ್ ಅಲ್ಲಿ ಇರಿಸಿದೆ ಜಿಲ್ಲಾಡಳಿತ. ಪೇಷಂಟ್ ನಂಬರ್ 533ಕ್ಕೆ ಸಂಬಂಧಪಟ್ಟಂತೆ 25 ಪ್ರೈಮರಿ, 127 ಸೆಕೆಂಡರಿ ಕಾಂಟ್ಯಾಕ್ಟ್. ಇನ್ನ ಪೇಷಂಟ್ ನಂಬರ್ 556ಕ್ಕೆ ಸಂಬಂಧಪಟ್ಟಂತೆ 12 ಪ್ರೈಮರಿ ಮತ್ತೆ 34 ಸೆಕೆಂಡರಿ ಕಾಂಟ್ಯಾಕ್ಟ್ ಗಳು ಇರುವಂತದ್ದು. ಬೆಣ್ಣೆ ನಗರಿಯಲ್ಲಿ ಮತ್ತಷ್ಟು ಕೊರೋನಾ ಆತಂಕ ಭಯ ಸೃಷ್ಟಿಯಾಗಿದೆ. ಇಂಥದ್ರಲ್ಲಿ ಖುಷಿಯ ವಿಚಾರ ಯಾವ್ದಪ್ಪ ಅಂದ್ರೆ ಮೈಸೂರಿನ ಪ್ರಕರಣಗಳು. ಮೈಸೂರಿನ ಪ್ರಕರಣಗಳನ್ನ ಈಗ ಆಲ್ರೆಡಿ ನೋಡ್ತಾ ಇದ್ವಿ. ಟೋಟಲ್ ಆಗಿ 88 ಪ್ರಕರಣಗಳು ಮೈಸೂರಿನಲ್ಲಿ ಸೋಂಕಿನಿಂದ ದಾಖಲಾಗಿದ್ದಂತಹ ಪ್ರಕರಣಗಳು. ಈಗ ಕೊರೋನಾ ಮುಕ್ತವಾಗುವತ್ತ ಮೈಸೂರು ಜಿಲ್ಲೆ ಒಟ್ಟು ಪ್ರಕರಣಗಳು 88 ಇದ್ವು. ಇವತ್ತು ಸೇರಿ ಡಿಸ್ಚಾರ್ಜ್ ಆದವರ ಸಂಖ್ಯೆ 77 ಜನ ಇದುವರೆಗೂ ಡಿಸ್ಚಾರ್ಜ್ ಆಗಿರುವಂತದ್ದು. ಆಸ್ಪತ್ರೆಯಲ್ಲಿ ಇರುವಂತ ಆಕ್ಟಿವ್ ಕೇಸಸ್ ಗಳು 11 ಜನ. ಇನ್ನೊಂದು ಮೋಸ್ಟ್ ಪ್ರಾಬಬಲಿ 2-3 ದಿನದಲ್ಲಿ ಆ ಒಂದು 11 ಜನನು ಕೂಡ ಗುಣಮುಖರಾಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಮಿನಿಮಮ್ 14 ಡೇಸ್ ಬೇಕು ಡಿಸ್ಚಾರ್ಜ್ ಆಗ್ಲಿಕ್ಕೆ, ಗುಣಮುಖರಾಗ್ಲಿಕ್ಕೆ. ಸೊ ಆ ಒಂದು ಟೈಮ್ ಅನ್ನ ನಾವು ನೋಡೋದಾದ್ರೆ ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟ್ ಆಗಿ ಆ ಸೋಂಕಿತರ ಸಂಖ್ಯೆನೇ ನಿಲ್ಲಾಗುತ್ತೆ ಅಂತ ಕಾಣಿಸುತ್ತೆ. ಇನ್ನ ಇಲ್ಲಿ ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ಆ 88 ಪ್ರಕರಣದಲ್ಲಿ ಒಂದೇ ಒಂದು ಸಾವು ಕೂಡ ಇಲ್ಲ. ಇಲ್ಲಿ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದ್ದು ಅದು ನಂಜನಗೂಡು ಕಾರ್ಖಾನೆ, ಜುಬಿಲಿಯಂಟ್ ಕಾರ್ಖಾನೆ ಇದೆಯಲ್ಲ, ಅಲ್ಲಿಂದನೇ ಜಾಸ್ತಿ ಪ್ರಕರಣಗಳು ಆಗ್ತಾ ಇತ್ತು. ಅದಾದ್ಮೇಲೆ ತಬ್ಲಿಗಿಯ ಲಿಂಕ್ ಬೇರೆ ಅಲ್ಲಿ ಇದ್ದಿದ್ದಂಥದ್ದು. ಸೊ ಹೀಗಾಗಿ ಸಹಜವಾಗಿ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಆತಂಕ ಇತ್ತು. ಈಗ ನಿರಾಳರಾಗುವತ್ತ ಮೈಸೂರಿನ ಜನ. ಕೊರೋನಾ ನಿಯಂತ್ರಣ ಬಳಿಕ ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ. ರಾಜ್ಯದ ಪ್ರತಿ ನಾಗರಿಕನ ಹೆಲ್ತ್ ರಿಜಿಸ್ಟರ್ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ನಾಗರಿಕನ ಹೆಲ್ತ್ ರಿಜಿಸ್ಟರ್ ಮಾಡಲಿಕ್ಕೆ, ರಾಜ್ಯದ ಪ್ರತಿ ನಾಗರಿಕನ ಹೆಲ್ತ್ ರಿಜಿಸ್ಟರ್ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ ರಾಜ್ಯ ಸರ್ಕಾರ ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಆರಂಭವನ್ನ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ವೈದ್ಯಕೀಯ ಶಿಕ್ಷಣ ಸಚಿವರದ್ದು, ಆ ಜಿಲ್ಲೆಯಿಂದನೇ ಆರಂಭ ಆಗ್ತಾ ಇದೆಯಂತೆ. ಆರೋಗ್ಯ ದತ್ತಾಂಶ ಸಿದ್ಧಪಡಿಸುವಂತ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಚಿಕ್ಕಬಳ್ಳಾಪುರ ಡಿಸಿ ಜೊತೆಗಿನ ವಿಡಿಯೋ ಸಂವಾದದಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು. ನ್ಯೂಸ್ 18ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕ್ವಾರಂಟೈನ್ ನಲ್ಲಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರು, ಅವರೇ ಹೇಳಿದ್ರು, ಅವರೇ ಟ್ವೀಟ್ ಅನ್ನ ಮಾಡಿದ್ರು. ಕ್ವಾರಂಟೈನ್ ನಲ್ಲಿದ್ರೂ ಕೂಡ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಕಂದಾಯ, ಶಿಕ್ಷಣ, ಸ್ಥಳೀಯ ಸಂಸ್ಥೆ, ಸಿಬ್ಬಂದಿ, ಆಶಾ ಕಾರ್ಯಕರ್ತೆ ಟೀಮ್ ಮನೆ ಮನೆಗೂ ಭೇಟಿಯನ್ನ ಕೊಟ್ಟು ಆರೋಗ್ಯದ ಮಾಹಿತಿಯನ್ನ ಸಂಗ್ರಹಿಸುತ್ತೆ ಟೀಮ್. ನ್ಯೂಸ್ 18ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರ ತವರು ಜಿಲ್ಲೆಯಿಂದನೇ ಆರಂಭವಾಗ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂತದ್ದು, ಪ್ರತಿ ನಾಗರಿಕನ ಹೆಲ್ತ್ ರಿಜಿಸ್ಟರ್ ಅನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ, ಯಾವ ರೀತಿಯಾಗಿ ಇದನ್ನ ಮಾಡಲಾಗುತ್ತೆ, ಕಾರ್ಯರೂಪಕ್ಕೆ ತರಲಾಗುತ್ತೆ ಅಂತ? ಪೃಥ್ವಿರಾಜ್ ಆರ್ನಳ್ಳಿ, ಇದೊಂದು ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ ಅಂತ ಹೇಳ್ಬೋದು. ಈ ನಿರ್ಧಾರದ ಹಿಂದೆ ಈ ಕೊರೋನಾ ವೈರಸ್ ಕಾರಣ ಆಗಿರುವಂತದ್ದು. ಕೊರೋನಾ ವೈರಸ್ ನಿಯಂತ್ರಣ ಬಂದ ಕೂಡಲೇ ರಾಜ್ಯದ ಪ್ರತಿ ಮನೆ ಮತ್ತು ಕುಟುಂಬದ ಆರೋಗ್ಯದ ದತ್ತಾಂಶ ಅಂದ್ರೆ ಅವ್ರದ ಹೆಲ್ತ್ ಡೀಟೇಲ್ಸ್ ಅನ್ನ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡಲು ತೀರ್ಮಾನ ಮಾಡಲಾಗಿದೆ.
ಪ್ರತಿ ಮನೆಯಲ್ಲಿ ಎಷ್ಟು ಜನರು ಅನ್ಹೆಲ್ದಿ ಆಗಿದ್ದಾರೆ, ಹೆಲ್ದಿ ಆಗಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು, ಬಿಪಿ, ಶುಗರ್, ಬೇರೆ ಬೇರೆ ಕಾಯಿಲೆಗಳು, ಪ್ರತಿ ಲೆಕ್ಕಾಚಾರವನ್ನು ಕೂಡ ಸರ್ಕಾರ ಇಡಲಿದೆ. ಇದು ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪ್ರತಿಯೊಬ್ಬರ ಮನುಷ್ಯನ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಮತ್ತು ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಸರ್ಕಾರ ದತ್ತಾಂಶವನ್ನು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ. ಈ ಒಂದು ಮಹತ್ವದ ನಿರ್ಧಾರವನ್ನ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿದೆ. ಈ ಸಂಬಂಧಪಟ್ಟಾಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಹೊರ ಹಾಕಿದ್ದಾರೆ. ಈ ಒಂದು ಹೆಲ್ತ್ ರಿಜಿಸ್ಟರ್ ಅನ್ನ ತಮ್ಮ ತವರು ಜಿಲ್ಲೆ, ತಾವು ಉಸ್ತುವಾರಿ ಆಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೇ ಆರಂಭವಾಗಲಿದೆ. ಕೊರೋನಾ ಸೋಂಕು ಮುಗಿದ ಕೂಡಲೇ ಈ ಕೆಲಸ ಆರಂಭವಾಗುತ್ತೆ. ಪ್ರಮುಖವಾಗಿ ಈ ಒಂದು ಕೆಲಸಕ್ಕೆ ಸ್ಥಳೀಯ ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಇಲಾಖೆ ಮುಖಾಂತರ ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಕಲೆಕ್ಟ್ ಮಾಡಲಿದೆ. ಆ ಮುಖಾಂತರ ಒಂದು ಈ ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಇದೊಂದು ರೀತಿಯಾದಂತಹ ಸೆನ್ಸಸ್ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಒಂದು ಜಾಸ್ತಿ ತಿಂಗಳುಗಳೇ ಹಿಡಿಬಹುದು ಅಂತ ಕಾಣಿಸುತ್ತೆ ಅಂತಿಮವಾದಂತಹ ವರದಿಯನ್ನ ತಯಾರು ಮಾಡ್ಲಿಕ್ಕೆ ಮತ್ತು ಅತಿದೊಡ್ಡ ನಿರ್ಧಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತೇಳಿ ಇದಕ್ಕೆ ಬಹಳಷ್ಟು ಹಣ ಖರ್ಚಾಗುತ್ತೆ. ಆದ್ರೆ ಸರ್ಕಾರಕ್ಕೆ ರಾಜ್ಯದ ಪ್ರತಿ ನಾಗರಿಕರ ಆರೋಗ್ಯದ ಮಾಹಿತಿ ಸಿಗುತ್ತೆ. ಇದು ಎಲ್ಲ ಒಂದ್ ಕಡೆ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.